ರಾಜ್ಯದಲ್ಲಿ ಕಳೆಗಟ್ಟಿದ ಮೊದಲ ಹಂತದ ಚುನಾವಣೆಯ ನಾಮಪತ್ರ ಸಲ್ಲಿಕೆ ಹಬ್ಬಕ್ಕೆ ಇವತ್ತು ತೆರೆ ಬಿದ್ದಿದೆ. ಉಮೇದುವಾರಿಕೆ ಸಲ್ಲಿಕೆಗೆ ಕೊನೆಯ ದಿನವಾದ ಇವತ್ತು ಒಂದು ಕಡೆ ಕಾರ್ಯಕರ್ತರ ಅಬ್ಬರದೊಂದಿಗೆ ರಣಕಲಿಗಳು ರಣಾಂಗಣಕ್ಕೆ ಪ್ರವೇಶ ಮಾಡಿದರೆ, ಮತ್ತೊಂದು ಕಡೆ ಕಡು ವೈರಿಗಳು ಮುಖಾಮುಖಿಯಾದಂಥ ಪ್ರಸಂಗ ಕೂಡ ನಡೆದಿದೆ. ರಾಜಕೀಯ ಅಂದ್ರೆ ಘಳಿಗೆ ಮುಹೂರ್ತದ ಲೆಕ್ಕಾಚಾರ ಜೋರಾಗಿರುತ್ತೆ. ಹೀಗಾಗಿ ಕೆಲ ನಾಯಕರು ವಿಜಯಲಕ್ಷ್ಮಿ ಒಲಿಸ್ಕೊಳ್ಳೋಕೆ ಪರ್ಫೆಕ್ಟ್ ಟೈಮ್ ನೋಡಿ ಅಬ್ಬರದ ಅಖಾಡಕ್ಕೆ ಎಂಟ್ರಿ ಕೊಡ್ತಾರೆ. ಅದರಂತೆ ಇಂದು ಕೂಡ ಅನೇಕರು ದೇವಸ್ಥಾನದ ಪ್ರದಕ್ಷಿಣೆ ಹಾಕಿ ಗೆಲುವು ನಮ್ಮದೇ ಅನ್ನೋ ದಿಟ್ಟ ನಿರ್ಧಾರದಿಂದ ಅದೃಷ್ಟ ಪರೀಕ್ಷೆಗೆ ಕೈ ಹಾಕಿದ್ರು. ರಂಗೇರಿದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ರಣಾಂಗಣ. ಒಂದೇ ಸಮಯದಲ್ಲಿ ಸುರೇಶ್ ಮಂಜುನಾಥ್ ನಾಮಿನೇಷನ್. ಈ ಬಾರಿಯ ಭಾರಿ ಹೈವೋಲ್ಟೇಜ್ ಕದನಕ್ಕೆ ಸಾಕ್ಷಿಯಾಗಿರೋ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ರಂಗೇರಿದೆ. ಮೊದಲ ಬಾರಿಗೆ ಚುನಾವಣಾ ರಣಕಣದಲ್ಲಿ ಎರಡೂ ಪಕ್ಷಗಳ ಉಭಯ ನಾಯಕರು ಮುಖಾಮುಖಿಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆ ಮಾಡೋಕೆ ರಾಮನಗರ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ್ರು. ಇನ್ನು ಅದೇ ಟೈಮ್ಗೆ ಎದುರಾಳಿಯಾದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಕೂಡ ಉಮೇದುವಾರಿಕೆ ಸಲ್ಲಿಕೆಗೆ ಆಗಮಿಸಿದ್ರು. ಈ ವೇಳೆ ಉಭಯ ನಾಯಕರು ಮುಖಾಮುಖಿಯಾಗಿದ್ರು. ಏನ್ರಿ ಶಾಸಕರೇ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವು? ಏನಿದು ಇಷ್ಟೊಂದು ಕಪ್ಪಾಗ್ಬಿಟ್ಟಿದ್ಯಾ? ಚೆನ್ನಾಗಿದ್ದೀರಾ ಸುರೇಶ್? ಡಿಕೆ ಸುರೇಶ್ ಮುನಿರತ್ನ ಅವರನ್ನ ಏನ್ರಿ ಶಾಸಕರೇ ಹೇಗಿದ್ದೀರಿ ಅಂತ ಮಾತನಾಡಿಸಿದ್ರು. ಶಾಸಕ ಮುನಿರತ್ನ ಹಾಗೂ ಡಿಕೆ ಸುರೇಶ್ ಪರಸ್ಪರ ಕುಶಲೋಪರಿಯನ್ನ ವಿಚಾರಿಸ್ಕೊಂಡ್ರು. ಬಳಿಕ ಮಂಜುನಾಥ್ಗೆ ಆರೋಗ್ಯ ನೋಡ್ಕೊಳ್ಳಿ ಅಂತ ಡಿಕೆ ಸುರೇಶ್ ತಿಳಿಸಿದ್ರು. ಬಳಿಕ ಡಿಕೆ ಸುರೇಶ್ ಕೆನ್ನೆ ಸವರಿ, ಏನಿದು ಇಷ್ಟೊಂದು ಕಪ್ಪಾಗ್ಬಿಟ್ಟಿದ್ದೀಯಾ ಅಂತ ಸಿಪಿ ಯೋಗೇಶ್ವರ್ ಕಾಲೆಳೆದ್ರು. ತುಮಕೂರಿನಲ್ಲಿ ಕೈ ಅಭ್ಯರ್ಥಿ ಮುದ್ದ ಹನುಮೇಗೌಡ ನಾಮಪತ್ರ. ಅಬ್ಬರದ ರೋಡ್ ಶೋ ಮೂಲಕ ಕಾರ್ಯಕರ್ತರ ಪವರ್ ಶೋ. ತುಮಕೂರು ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಮುದ್ದ ಹನುಮೇಗೌಡ ಅಬ್ಬರದ ರೋಡ್ ಶೋ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಮೊದಲಿಗೆ ಆಂಜನೇಯ ಸ್ವಾಮಿಗೆ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ರು. ಸಾವಿರಾರು ಕಾರ್ಯಕರ್ತರು ಅಬ್ಬರದ ರೋಡ್ ಶೋ ಮಾಡುವ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ರು. ಹಿರಿಯ ನಾಯಕರುಗಳ ಬೆಂಬಲದೊಂದಿಗೆ ಅವರ ಸಮ್ಮುಖದಲ್ಲಿ ಇವತ್ತು ನನ್ನ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಜಿಲ್ಲೆಯ ಮೂಲೆ ಮೂಲೆಯಿಂದ ಅಪಾರ ಸಂಖ್ಯೆಯಲ್ಲಿ ಜನತೆ ಬಂದು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ಜಿಲ್ಲೆಯ ಮಣ್ಣಿನ ಮಗ, ಈ ಜಿಲ್ಲೆಯ ಇಂಚು ಇಂಚು ಜಾಗನೂ ಕೂಡ ಎಲ್ಲಿ ಯಾವ ಊರಿದೆ ಏನಿದೆ ಅಂತ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ. ನಾನು ಜನರ ಸಮಸ್ಯೆಗಳನ್ನ ಅರ್ಥ ಕಂಡಿದ್ದೀನಿ. ರೀಜನಲ್ ಸಮಸ್ಯೆಗಳೇನಿದೆ, ಮಧುಗಿರಲಿರೋ ಸಮಸ್ಯೆ ಬೇರೆ, ತಿಪ್ಟೂರಿನ ಸಮಸ್ಯೆ ಬೇರೆ, ಚಿಕ್ಕನಾಯಕನಲ್ಲಿ ಒಂಥರ ಇದ್ರೆ ಗುಬ್ಬಿನಲ್ಲಿ ನಿಂತಾರೆ, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಅರಿತಿದ್ದೇನೆ. ಚಿನ್ನದ ನಾಡು ಕೋಲಾರದಲ್ಲೂ ರಂಗೇರಿದ ನಾಮಪತ್ರ ಭರಾಟೆ. ಎರಡು ಬಣ್ಣಗಳ ಜೊತೆ ನಾಮಪತ್ರ ಸಲ್ಲಿಸಿದ ಕೈ ಅಭ್ಯರ್ಥಿ ಗೌತಮ್. ಚಿನ್ನದ ನಾಡು ಕೋಲಾರದಲ್ಲೂ ನಾಮಪತ್ರ ಭರಾಟೆ ಜೋರಾಗಿತ್ತು. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಇಂದು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಈ ವೇಳೆ ಗೌತಮ್ ಅವರಿಗೆ ಸಚಿವ ಡಾಕ್ಟರ್ ಸುಧಾಕರ್, ಶಾಸಕ ಕೊತ್ತೂರು ಮಂಜುನಾಥ್ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ರು. ಒಟ್ಟಾರೆ ಮೊದಲ ಹಂತದ ನಾಮಪತ್ರ ಭರಾಟೆ ಇವತ್ತಿಗೆ ಅಂತ್ಯವಾಗಿದೆ. 14 ಕ್ಷೇತ್ರಗಳ ಘಟಾನುಘಟಿಗಳು ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ನಾಳೆ ನಾಮಪತ್ರ ಪರಿಶೀಲನೆ ಮಾಡಲಾಗುತ್ತೆ. ಕದನ ಕಲಿಗಳ ಜಿದ್ದಾಜಿದ್ದಿನ ಪೈಪೋಟಿ, ಅಳಿವು ಉಳಿವಿನ ಹೋರಾಟಕ್ಕೆ ದಕ್ಷಿಣ ಕರ್ನಾಟಕದ ಕ್ಷೇತ್ರಗಳು ಸಾಕ್ಷಿಯಾಗಲಿವೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.